ಎಲ್ಲರಿಗೂ ಶುಭೋದಯ ಮಕ್ಕಳೇ, ಇಂದು ನಾವು ವರ್ಣಮಾಲೆಯ ಅಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತೇವೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಯಲಾಗುತ್ತದೆ. ಅದಿಂದ ಳದವರೆಗಿನ ಒಟ್ಟು 49 ಅಕ್ಷರಗಳೇ ವರ್ಣಮಾಲೆ. ಅವು ಅ ಆ ಇ ಈ ಉ ಊ ರು ಎ ಎ ಐ ಒ ಓ ಔ ಅಂ ಅಹ ಕ ಖ ಗ ಘ ಙ ಚ ಛ ಜ ಝ ಯ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಮಕ್ಕಳೇ, ಕನ್ನಡ ವರ್ಣಮಾಲೆಯ ಈ 49 ಅಕ್ಷರಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಫಸ್ಟ್ ಸ್ವರಗಳು 13, ಎರಡನೇದು ಯೋಗವಾಹಗಳು 2, ಮೂರನೇದು ವ್ಯಂಜನಗಳು 34. ಒಟ್ಟು 49 ಅಕ್ಷರಗಳಿವೆ. ಮೊದಲನೇದಾಗಿ ನಾವು ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳು ಒಟ್ಟು 13. ಅ ಆ ಇ ಈ ಉ ಊ ರು ಎ ಎ ಐ ಒ ಓ ಔ. ಎರಡನೇದಾಗಿ ಯೋಗವಾಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಯೋಗವಾಹಗಳ ಒಟ್ಟು ಸಂಖ್ಯೆ 2, ಅವು ಅಂ ಅಹ. ಮೂರನೇದಾಗಿ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಗಳ ಒಟ್ಟು ಸಂಖ್ಯೆ 34, ಅವು ಕ ಖ ಗ ಘ ಙ ಚ ಛ ಜ ಝ ಯ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಒಟ್ಟಾರೆಯಾಗಿ ಕನ್ನಡದ ವರ್ಣಮಾಲೆಯ 49 ಅಕ್ಷರಗಳನ್ನು ಈ ರೀತಿಯಾಗಿ ವಿಂಗಡಿಸಲಾಗಿದೆ. ಧನ್ಯವಾದಗಳು.